ನರೇಂದ್ರ. ಎಸ್ ಡ್ಯಾಡ್. ಹಲೋ, ನರೇಂದ್ರ ಹಿಯರ್. ಎಸ್, ಹೌದಾ? ಗುಡ್, ವೆರಿ ಗುಡ್, ಥ್ಯಾಂಕ್ ಯು ಡ್ಯಾಡ್. ಮಾಲ್ ಬಂದು ಸೇಫ್ ಆಗಿ ರೀಚ್ ಆಯ್ತಂತ? ಎಸ್ ಡ್ಯಾಡ್, ಮಧ್ಯ ಏನೂ ತೊಂದರೆ ಆಗಿಲ್ವಂತೆ. 30 ವರ್ಷದಿಂದ ಈ ವ್ಯವಹಾರ ಮಾಡ್ತಾ ಇದ್ದೀನಿ. ತೊಂದರೆ ಅನ್ನೋ ಪದ ಈ ಕೈಲಾಶನ್ ಡಿಕ್ಷನರಿ ಎಲ್ಲ ಇಲ್ಲ. ವೆಲ್ಕಮ್ ಮಿಸ್ಟರ್ ವಿಕ್ರಮ್. ಚಾಣಾಕ್ಷ ಕಣಯ್ಯ, ನೀನು ಹೇಳಿದ ಡೇಟ್ಗೆ, ಹೇಳಿದ ಟೈಮ್ಗೆ, ಹೇಳಿದ ಮಾಲ್ ತರಿಸ್ತೀಯಲ್ಲ. ಎಸ್, ಈಗ ತಾನೇ ಬಂದಿದೆ. ಇದುವರೆಗೂ ನೀನು ಡೀಲ್ ಮಾಡಿದಿರೋ ಅಂತ ಬೆಸ್ಟ್ ಕ್ವಾಲಿಟಿ ಡೈಮಂಡ್ಸ್. ಅದ್ ಸರಿ, ಅಷ್ಟು ಟೈಟ್ ಸೆಕ್ಯೂರಿಟಿ ಇದ್ರು ಸೇಫ್ ಆಗಿ ತರಿಸಿದ್ಯಲ್ಲ, ಅದು ಹೇಗೆ? ನಾನು ನೀರಲ್ಲಿ ಬೆಣ್ಣೆ ತೆಗಿಯೋ ಮನುಷ್ಯ, ತಲೆ ಉಪಯೋಗಿಸಿದ್ರೇನೆ ದುಡ್ಡು ಮಾಡೋಕ್ಕಾಗೋದು. ನನ್ನ ಮಾಲ್ಗೆ ಎಷ್ಟು ದುಡ್ಡು ಕೊಡ್ತೀಯ? 1 CR ಅಂದ್ರೆ 1 crore. ನಾನು ಕೊಡೋದು ಸೈನೈಡ್ ಅಲ್ಲ, ಒರಿಜಿನಲ್ ಡೈಮಂಡ್ಸ್. ನಾನು ಕೊಡೋದು ಬಿಳಿ ಪೇಪರ್ ಅಲ್ಲ, ಕರೆನ್ಸಿ ನೋಟ್ಸ್. ಯಾಕೆಂದ್ರೆ ನಮ್ಮ ಕಳ್ಳ ವ್ಯವಹಾರದಲ್ಲಿ ಅದಕ್ಕೆ ಅಷ್ಟೇ ರೇಟ್. ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ರೇಟ್ ಹಾಕಲ್ಲ ಮಿಸ್ಟರ್ ವಿಕ್ರಮ್. 2 crore 1 rupee ಕಡಿಮೆ ಆದ್ರೂ ನಾನು ಮುಟ್ಟಲ್ಲ. ಓಕೆ ಮಿಸ್ಟರ್ ಕೈಲಾಶ್, 2 CR. ಸೂರ್ಯ ಮುಳುಗಿ ಮತ್ತೆ ಹುಟ್ಟೋದ್ರೊಳಗೆ ಆಫ್ರಿಕಾ ಮಾಲು ಸೇಫ್ ಆಗಿ ನಿನ್ ಸೀಕ್ರೆಟ್ ಲಾಕರ್ ಸೇರಿರುತ್ತೆ. ಓಕೆ ಮಿಸ್ಟರ್ ಕೈಲಾಶ್, ವೆಲ್ಕಮ್. ಥ್ಯಾಂಕ್ ಯು. ಮಾಲ್ ನ ಸುಂದರ ಕೇಳಿ ಕೊಟ್ಟು ಕಳ್ಸಿ. ನಂಬಿಕೆರೋ ಮನುಷ್ಯ, ಪೊಲೀಸ್ ನಾಯ್ತರ ಕೆಲಸ ಮಾಡ್ತಾರೆ. ಯಾವನು ಅವನು? ನಿಮ್ಮಪ್ಪ ಬ್ರಹ್ಮ. ನಿನ್ ಹಣೆ ಬರೆಯೋಣ ಸರಿಯಾಗಿ ಬರ್ದಿಲ್ಲ, ಅದನ್ನ ಹೊಸ್ತಾಗ ಬರೆದು ಹೋಗೋಣ ಅಂತ ಬಂದೆ. ಇದುವರೆಗೂ ಇಲ್ಲಿಗೆ ಬಂದಿರೋ ಯಾವ ನನ್ನ ಮಗನ ವಾಪಸ್ ಹೋಗಿಲ್ಲ ಕಣೋ ಬಚ್ಚ. ಅಯ್ಯೋ ಲುಚ್ಚ, ನಿನ್ನ ಇಲ್ಲಿಂದ ಹಾಸ್ಪಿಟಲ್ಗೆ ಪಾರ್ಸಲ್ ಮಾಡಿಬಿಟ್ಟೆ ಕಣೋ ನಾನು ಹೋಗೋದು. ಯಾವತ್ತೂ ಮರೆಯಲ್ಲ. ಕಟ್ಕೊಂಡು ಹೆಂಡ್ತಿನ ಕಾಪಾಡಕ್ಕಾಗದೇ ಇದನ್ನು ಮದುವೆ ಯಾಕೆ ಮಾಡ್ಕೊಂಡೆ? ಇವತ್ತೇನ ಇದ್ದೆ, ಇನ್ನೊಂದ್ಸಲ ಹೀಗೆ ಆದ್ರೆ ಊರಲ್ಲ ಸುತ್ತ ಕಾಪಾಡು ಕಾಪಾಡು ಅಂತ ಹೇಳಿ. ದೇವ್ರ ಬುದ್ಧಿ ಕೊಟ್ಟಿಲ್ಲ, ಕೈಯಲ್ಲಿ ಶಕ್ತಿ ಕೊಟ್ಟಿಲ್ಲ, ಇಂಥವ್ರಿಗೆಲ್ಲ 4 ಮದ್ದೆ. ಇನ್ನೊಂದ್ಸಲ ನಿಮ್ಮ ಮನೆ ಕಡೆ ತಿರ್ಕೊಂಡು ನೋಡಲ್ಲ.